ಸರ್ ಈಗ ಇವ್ರು ನಿನ್ನೆ ಎಷ್ಟು ಗಂಟೆಗೆ ಇದಾಗಿತ್ತು ಈಗೇನು ಹೇಳ್ತಾ ಇದ್ರಿ? ಇವ್ರು ಸಂಜೆ ಮುಂದೆ ಮಾರ್ಕೆಟ್ಗೆ ಹೋಗಿ ಮೆಣಸಿನಕಾಯಿ ದುಡ್ಡು ಕೊಡ್ಲಕ್ಕ ಮನೆಯಿಂದ ಹೋಗ್ಯಾರ ಮೂರುವರೆಗೆ. ಆಮೇಲೆ ಇಲ್ಲಿ ಬಂದು ಇದಾಗ್ಯಾದ್ರಿ. ಈಗ ಮೊಹಮ್ಮದ್ ಚೌಧರಿ ಅನ್ನೋದು ಗುರುತಿಸ್ಕೊಂಡು ಅವ್ರ ಮಕ್ಕಳು ಏನೋ ಮದುವೆ ಆಗಿತ್ತು, ಯಾವ ರೀತಿ ಮದುವೆ ಆಗ್ಯಾದ್ರಿ? ಒಂದು ಗಂಡು ಒಂದು ಹೆಣ್ಣು ಮಕ್ಕಳು ಅದ ರೀ. ಹುಡುಗನ ವಯಸ್ಸು ಒಂದು 6 ವರ್ಷ ಅದ ರೀ. ಹುಡುಗಿ ವಯಸ್ಸು ಏನಂದ್ರೆ 4-5 ವರ್ಷ ಅದ ರೀ. ಏನು ಉದ್ಯೋಗ ಮಾಡ್ತಾ ಇದ್ರು? ಈಗ ಮೆಣಸಿನಕಾಯಿ ಮಾರ್ತಿದ್ರೆ, ಒಣ ಮೆಣಸಿನಕಾಯಿ ಮಾರೋದು, ಬಿಜಾಪುರದಿಂದ ತರೋದು, ಬಜಾರ್ ಬಜಾರ್ ತಿರುಗ್ತಿದ್ರೆ. ಈಗ ನಿನ್ನ ಇಲ್ಲಿ ಕೃಷ್ಣಾನದಿ ತಂಡಕ್ಕೆ ಯಾಕೆ ಬಂದಿದ್ರು ಏನು ಅನ್ನೋ ನಿಮ್ಮ ಮಾಹಿತಿ ಏನಕ್ಕೆ ಗೊತ್ತಿತ್ತು? ಆ ಮನೆಯಲ್ಲಿ ಮೆಣಸಿನಕಾಯಿ ದುಡ್ಡು ಅಡ್ತಿ ಕೊಟ್ಟು ಬರ್ತಾನೆ ಅಂತ ಹೇಳಿ ದುಡ್ಡು ತೊಗೊಂಡ್ಬಂದು ಇಲ್ಲಿ ಬಂದ್ರಿ. ಅಂದ್ರೆ ಈಗ ಇಸ್ಪೇಟ್ ಆಡ್ತಾ ಇದ್ರು ಅನ್ನೋಂಥದ್ದು ಪೊಲೀಸರು ಒಂದು ದಾಳಿ ಮಾಡಿಸಂದ್ರೆ ಈ ಥರ ಘಟನೆ ಆಗಿದೆ ಅನ್ನೋಂಥದ್ದು ನಿಮಗೆ ಗಮನಕ್ಕೆ ಎಷ್ಟು ಗಂಟೆಗೆ ಬಂತು? ಇಲ್ಲ, ಇಸ್ಪೇಟ್ ಆಡ್ಲಕ್ಕೆ ಹೋಗ್ತಾನಂದ್ರೆ ಮನೆಯವ್ರು ಕಳಿಸ್ತಿದ್ರಲ್ರಿ, ಅವ್ರಿನ ತಾಯಿ ಇದ್ದಾಳೆ, ತಂದೆ ಇದ್ದಾರೆ, ಅವ್ರ ಅಣ್ಣ ತಾಯಿ ಇಬ್ಬರು ಅಣ್ಣಗಳಿದ್ದಾರೆ. ಮತ್ತು ಈ ಕೆಲಸಕ್ಕೆ ಹೋಗ್ತಾನಂದ್ರೆ ಮನೆಗೆ ಕಳಿಸ್ತಿಲ್ಲ, ಮನೆಗೆ ಹೇಳಿ ಮೆಣಸಿಗೆ ದುಡ್ಡು ಕೊಟ್ಟು ಬರ್ತಾನೆ ಅಂತ ಹೇಳಿ ಮನೆದಿಂದ ಬಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.